ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಕಾಂಗ್ರೆಸ್ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದೆ ಮೊದಲ ದಿನ ಭರ್ಜರಿಯಾಗಿ ಯಾತ್ರೆಯನ್ನು ಶುರುವಾಗಿದೆ ಆದರೆ ಜನರಿಗೊಂದು ನಿಯಮ ರಾಜಕಾರಣಿಗಳಿಗೊಂದು ರೂಲ್ಸ್ ಅನ್ನೋದು ಇವತ್ತು ಮತ್ತೆ ಸಾಬೀತುಪಡಿಸಿದೆ ಸರ್ಕಾರ ಫಸ್ಟ್ ಮೇಕೆದಾಟು ಪಾದಯಾತ್ರೆ ದೃಶ್ಯ ತೋರಿಸ್ತೀವಿ ಆಮೇಲೆ ದೊಡ್ಡವರ ಸಣ್ಣತನದ ಕೆಲಸಗಳನ್ನು ತೋರಿಸ್ತೀವಿ ನೋಡಿ ಕೇಶಿ ಕನಸಿನ ಪಾದಯಾತ್ರೆಗೆ ಸೇರಿದ ನೂರಾರು ನಾಯಕರು ಸಾವಿರಾರು ಕಾರ್ಯಕರ್ತರು ಅಂದುಕೊಂಡಂತೆ ಸಂಗಮದಿಂದ ಹೊರಟ ಕಾಂಗ್ರೆಸ್ ನಾಯಕರ ವಾಕ್ ಫಾರ್ ವಾಟರ್ ನಮ್ಮ ನೀರು ನಮ್ಮ ಹಕ್ಕು ಯಾತ್ರೆ सरकार के सवाल हाकिद डीकेशी कोनेगू अंदुकोंडंते मेकेदाटु पादयात्रे अस्त्रवन्न भर्जरियागि प्रयोगिसिदारे वन मैन आर्मी तर डीकेशी पादयात्रे आरंभिक समावेशवन्न भर्जरियागि नेरवेरिसिदरु हौदु कार्यक्रम आरंभक्कू मुन्न डीके शिवकुमार कावेरी नदियल्लि स्नान माडिद्रु आदरे स्नान माडिद मेले हाकिद बट्टेयन्न स्टैल आगि नदिगे एसेदिबिट्रु स्नान मुगिसि बंद डीकेशी कावेरी नदिगे एकांगियागि पूजे सल्लिसिदरु पूजे सल्लिसुवाग पाप कालुजारी बिद्दुबिट्रु आमेले एकांगियागि पादयात्रे अजेंडा बावुट हिडिदु कावेरी नदी तेप्पदल्लि रौंड्स हाकिद्रु इष्टेल्ल नडेयुवाग कांग्रेस नायकरु डीकेशि जोतेगे इरलिल्ल डीकेशि पूजे मुगिद बळिक समावेशद जागक्के कांग्रेस नायकर दंडु ओब्बोब्बरागि बंद्रु सिद्दरामय्य मल्लिकार्जुन खर्गे परमेश्वर महिला कांग्रेस शासकीयरु सावीर सावीर संख्येयल्लि कार्यकर्तरु बंद्रु आमेले महिला कांग्रेस शासकीयरु कावेरी नदियिंद कळसदल्लि नीरु तंदु वेदिके मेले इट्टिद्द कोड तुंबिसिद्रु ಮಠಾಧೀಶರು ಚರ್ಚ್ ಫಾದರ್ಗಳು ಇಸ್ಲಾಂ ಗುರುಗಳು ಸೇರಿ ಸರ್ವಧರ್ಮ ಗುರುಗಳು ಪೂಜೆ ಸಲ್ಲಿಸಿದರು ಆಮೇಲೆ ಸಿದ್ದರಾಮಯ್ಯ ಮತ್ತು ಖರ್ಗೆ ನಗಾರಿ ಭಾರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ಕೊಟ್ಟರು ಆಮೇಲೆ ವೇದಿಕೆ ಮೇಲೆ ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದರು ಅಲ್ಲಿ ತಮಿಳುನಾಡು ಅವರು ಕ್ಯಾತೆ ಮಾಡ್ತಾರೆ ನೀವು ಅವರ ಜೊತೆ ಸೇರ್ಕೊಂಡಿದ್ದೀರಲ್ಲ ಮಿಸ್ಟರ್ ಕಾರ್ಜೋಳ್ ಮಿಸ್ಟರ್ ಬಸವರಾಜ ಬೊಮ್ಮಾಯ್ ನೀವು ಕನ್ನಡಿಗರಿಗೆ ದ್ರೋಹ ಅಲ್ವಾ ಇದು ಮಾಡ್ತಕ್ಕಂತ ದ್ರೋಹ ಅಲ್ವಾ ಕನ್ನಡ ನಾಡಿಗೆ ಮಾಡತಕ್ಕಂತ ದ್ರೋಹ ಅಲ್ವಾ ಇದಕ್ಕೆ ವಿಫಲಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತದೆ ಯಾಕಂದ್ರೆ ಈ ಕ್ರೆಡಿಟ್ ಕಾಂಗ್ರೆಸ್ ಗೆ ಹೋಗ್ತದೆ ಬಿಜೆಪಿ ಒಂದೇ ಅಲ್ಲ ಸರ್ಕಾರ ಒಂದೇ ಅಲ್ಲ ಜೆಡಿಎಸ್ ಒಂದೇ ಅಲ್ಲ ಬೇರೆ ಬೇರೆವರು ಕೂಡ ಇದಕ್ಕೆ ಕಾಲ ಎಳಿತಕ್ಕಂತ ಪ್ರಯತ್ನ ಮಾಡುತ್ತಾರೆ ನಮಗೋಸ್ಕರ ಈ ಹೋರಾಟವನ್ನ ನಿಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಜಿಲ್ಲಾ ಅಧಿಕಾರಿಗಳ ಕೈಯಲ್ಲಿ ನಿಷಾದಜ್ಞೆಯನ್ನ ಈ ಜಾಗದಲ್ಲಿ ಇರಬಾರದು ಅಂತ ಹೇಳಿ ಹೊರಟಿದಿರಲ್ಲ ನಿಮ್ಮ ಅಧಿಕಾರಿಗಳಿಗೆ ಕೇಸ್ ಹಾಕಬೇಕು ಅಂತ ಹೇಳಿದಿರಲ್ಲ ಬಂಧಿಸಬೇಕು ಅಂತ ಹೇಳಿದಿರಲ್ಲ ಬಂಧಿಸಿ ಈ ಧರ್ಮಪೀಠದ ಸ್ವಾಮೀಜಿಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಅವರನ್ನ ಈ 100 ಜನ ಶಾಸಕರನ್ನ ಬಂಧಿಸಿ ನೋಡೋಣ ಕೊರೋನಾ ಹೆಸರಲ್ಲಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ಹಾಕಿದ್ರು ಸಾವಿರಾರು ಜನ ಸೇರಿದ್ರು ಸಮಾವೇಶದ ಜಾಗದಲ್ಲಿ ನೂರಾರು ಪೊಲೀಸರಿದ್ರು ಕಾಂಗ್ರೆಸ್ ನಾಯಕರ ಅಬ್ಬರದ ಎದುರು ಮೌನವಾಗಿದ್ರು ಡಿಕೆಶಿ ಅಂದುಕೊಂಡಂತೆ ಸಮಾವೇಶ ಶುರುವಾಯಿತು ದೇವರ ಕುಣಿತ ಪೂಜೆ ಕುಣಿತದ ಜೊತೆ ನೂರಾರು ಕಲಾ ತಂಡಗಳ ಸದಸ್ಯರು ಮುಂದೆ ಮುಂದೆ ಹೆಜ್ಜೆ ಹಾಕಿದ್ರು ಪಾದಯಾತ್ರೆನೂ ಶುರುವಾಯಿತು ರಾಜ್ಯಕ್ಕೋಸ್ಕರ ರಾಜ್ಯದ ಜನಕ್ಕೋಸ್ಕರ ಕುಡಿಯೋ ನೀರಿಗೋಸ್ಕರ ಹೋರಾಟ ಮಾಡ್ತಾರೆ ಅದೇ ಇಡೀ ಕರ್ನಾಟಕದಲ್ಲಿ ನೀರಾವರಿ ಇರಲಿ ರಸ್ತೆಗಳು ಇರಲಿ ಮಾಡಿಲ್ಲ ಅದಕ್ಕೆ ಒಂದು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಹೋರಾಟ ನಮ್ದೇನು ಮೊದಲು ಪೂರ್ವ ಯೋಜಿತ ಇದೆ ಬೆಂಗಳೂರುವರೆಗೆ 19ನೇ ತಾರೀಕಿನವರೆಗೆ ಪಾದಯಾತ್ರೆ ನಿರಂತರವಾಗಿ ನಡೀತದೆ ಸಂಗಮದಿಂದ ಶುರುವಾದ ಪಾದಯಾತ್ರೆಯ ಮೊದಲ ದಿನ 15 ಕಿಲೋಮೀಟರ್ ಯಾತ್ರೆ ನಡೆಯಿತು 12 ಕಿಲೋಮೀಟರ್ ಪಾದಯಾತ್ರೆ ಮುಗಿಸುತ್ತಿದ್ದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಸ್ತಾಗಿ ಕಾರು ಹತ್ತಿದ್ರು 6-7 ಕಿಲೋಮೀಟರ್ ನಡೆದ ಸಿದ್ದರಾಮಯ್ಯ ಸುಸ್ತಾಗಿ ಹೋದ್ರು ಹೆಗ್ಗನೂರು ಬಳಿ ಬರ್ತಿದ್ದಂತೆ ಸಿದ್ದರಾಮಯ್ಯರಿಗೆ ಜ್ವರ ಶುರುವಾಯಿತು ಕೊನೆಗೆ ಕಾರು ಹತ್ತಿ ವಾಪಸ್ ಬೆಂಗಳೂರಿಗೆ ಬಂದ್ರು ಇಲ್ಲ ಸ್ವಲ್ಪ ಜ್ವರ ಇದೆ ನನಗೆ ಇಲ್ಲ ಸ್ವಲ್ಪ ಜ್ವರ ಇದೆ ನನಗೆ ಇಲ್ಲ ರೈಟ್ ರೈಟ್ ಥರ್ಡ್ ಡೋಸ್ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದಾರೆ ವ್ಯಾಕ್ಸಿನೇಷನ್ ಸ್ವಲ್ಪ ಮಟ್ಟಿಗೆ ಜ್ವರ ಬಂದಿದೆ ಅದಕ್ಕಾಗಿ ಅವರು ಸ್ವಲ್ಪ ದೂರ ಅವರು ಬರ್ತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಜ್ವರ ಹೋದ ಮೇಲೆ ನಮ್ಮ ಜೊತೆಯಲ್ಲಿ ನಡೀತಾರೆ ಹೆಗ್ಗನೂರು ಬಳಿ ಪಾದಯಾತ್ರೆಯಲ್ಲಿ ಭಾಗಿಯಾದವರಿಗೆ ಡಿಕೆಶಿ ಭರ್ಜರಿ ಊಟದ ವ್ಯವಸ್ಥೆ ಮಾಡಿದ್ರು ಸಾಮಾಜಿಕ ಅಂತರ ಮರೆತು ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಭರ್ಜರಿಯಾಗಿ ಎಲ್ಲರೂ ಊಟ ಮಾಡಿದ್ರು
ರಾತ್ರಿ ಡಿಕೆಶಿ ಹುಟ್ಟೂರು ದೊಡ್ಡ ಹಾಲಹಳ್ಳಿಯಲ್ಲಿ ರಾತ್ರಿ ಊಟ ಮುಗಿಸಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಿಗ್ಗೆ ದೊಡ್ಡ ಹಾಲಹಳ್ಳಿಯಿಂದ ಎರಡನೇ ದಿನದ ಪಾದಯಾತ್ರೆ ಶುರುವಾಗಲಿದ್ದು ಮಾದಪ್ಪನ ದೊಡ್ಡಿ ಮೂಲಕ ಕನಕಪುರ ಟೌನ್ ವರೆಗೂ ಒಟ್ಟು 16 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ಇವತ್ತು ವೀಕೆಂಡ್ ಕರ್ಫ್ಯೂ ಇದ್ದ ಕಾರಣ ಡಿಕೆಶಿ ನಿರೀಕ್ಷೆ ಮಾಡಿದಷ್ಟು ಜನ ಸೇರಲಿಲ್ಲ. ಆದರೆ ನಾಳೆ ಸೋಮವಾರ ಆಗಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಾವಿರ ಸಾವಿರ ಲೆಕ್ಕದಲ್ಲಿ ಜನ ಪಾದಯಾತ್ರೆಗೆ ಕೈಜೋಡಿಸೋದು ಪಕ್ಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.